ನನ್ನ ಹೆಸರು ವಿದ್ಯಾ. ನಾನು ಕೊಟ್ಟಿರೋ ಟಾಪಿಕ್ ಸಂವಿಧಾನ ಎಂದರೇನು, ಅದರ ಅರ್ಥ, ಸ್ವರೂಪ ಮತ್ತು ಮಹತ್ವವನ್ನು ತಿಳಿಸಿರಿ. ಸಂವಿಧಾನ ಎಂದರೆ ಸಂವಿಧಾನ ರಾಷ್ಟ್ರದ ಉತ್ಕನ ಮಟ್ಟದ ಕಾನೂನು ರಾಷ್ಟ್ರದ ಸರ್ವಶ್ರೇಷ್ಠತೆಯ ಕಾನೂನು. ಪ್ರತಿಯೊಂದು ರಾಷ್ಟ್ರಕ್ಕೂ ಸಂವಿಧಾನವಿರುತ್ತದೆ. ಮಾನವನು ಸಮುದಾಯದಲ್ಲಿ ಬೆಳೆಯುವಾಗ ನಿಯಮಗಳನ್ನು ಪಾಲಿಸಲು ಮುಂದಾದರೂ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಯುರೋಪಿನಲ್ಲಿ ಸಂವಿಧಾನ ಚಿಂತನೆ ನಡೆಯಿತು. ಕ್ರಿಸ್ತ ಶಕ 1215 ನಂತರ ಬ್ರಿಟನ್ನಲ್ಲಿ ಮ್ಯಾಕ್ಟನ್ ಒಪ್ಪಂದದ ನಂತರ ಹೊಸ ರೀತಿಯ ಸಂವಿಧಾನ ಸ್ಥಾಪನೆಯಾಯಿತು. 1776 ಅಮೆರಿಕ ಸಂವಿಧಾನ ವಿಶ್ವದ ಮೊದಲನೇ ಲಿಖಿತ ಸಂವಿಧಾನವಾಯಿತು. ನಂತರ ಫ್ರಾನ್ಸ್ ಸಂವಿಧಾನ, ಸ್ವಿಟ್ಜರ್ಲ್ಯಾಂಡ್, ರಷ್ಯಾ, ಇಂಡಿಯಾ ಮತ್ತು ಚೀನಾದ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿತು. ಇದರ ಸ್ವರೂಪ, ಸಂವಿಧಾನವು ಒಂದು ಮೂಲಭೂತ ಕರ್ತವ್ಯವನ್ನು ಹೊಂದಿರುತ್ತದೆ. ರಾಷ್ಟ್ರದ ಉತ್ಕನ್ನ ಕಾನೂನು ರಾಜ್ಯಕ್ಕೆ ವ್ಯವಸ್ಥೆಯನ್ನು ನಿರೂಪಿಸಲು ಅಂಶ ಹೊಂದಿರುತ್ತದೆ. ಸಂವಿಧಾನ ಸಂಪ್ರದಾಯದಿಂದ ಕೂಡಿದ್ದು ರಾಷ್ಟ್ರದ ನಿಯಮಗಳನ್ನು ಹೊಂದಿರುತ್ತದೆ. ಸಂವಿಧಾನದ ಮಹತ್ವ, ಸರ್ಕಾರ ಮತ್ತು ಪ್ರಜೆಗಳನ್ನು ನಿಯಂತ್ರಿಸಲು ಸಂವಿಧಾನ ಬೇಕು. ಪ್ರಜೆಗಳ ಹಕ್ಕುಗಳು ಸಂರಕ್ಷಿಸಲು ಸಂವಿಧಾನ ಬೇಕು. ಕಾನೂನು ಆಳ್ವಿಕೆಯ ಸಂವಿಧಾನ ಅವಶ್ಯಕತೆ. ರಾಜ್ಯಗಳಲ್ಲಿ ಜಗಳಗಳನ್ನು ನಿಯಂತ್ರಿಸಲು ಸಂವಿಧಾನ ಬೇಕು. ರಾಜ್ಯದ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸಲು ಸಂವಿಧಾನ ಬೇಕು. ನಿರಂಕುಶ ಸರ್ಕಾರವನ್ನು ನಿಯಂತ್ರಿಸುವ ಕೇಂದ್ರವೇ ಸಂವಿಧಾನ. ನಿರಂಕತೆಯ ಮತ್ತು ಸ್ಪಷ್ಟತೆಯ ವಿಧಾನವನ್ನು ಎಲ್ಲ ಅಂಶಗಳ ಲಿಖಿತ ರೂಪದಲ್ಲಿ ಸರಳ ಭಾಷೆಯಲ್ಲಿದ್ದರೆ ಎಲ್ಲರಿಗೂ ಅರ್ಥವಾಗುವಂತೆ ಸಂವಿಧಾನ ರಚಿಸಿರಬೇಕು. ಹಾಗೂ ಅರ್ಥವು ಸ್ಪಷ್ಟವಾಗಿರಬೇಕು. ವಿಧಾನಗಳು ಸ್ಪಷ್ಟವಾಗಿರಬೇಕು. ವಿಧಾನಗಳನ್ನು ಗೊಂದಲವಾಗಿರಬಾರದು. ಮಹತ್ವವಾಗಿರುವ ವಿಷಯಗಳನ್ನು ಮಾತ್ರ ತಿಳಿಸಿರಬೇಕು. ಸಂಯುಕ್ತ ರಾಷ್ಟ್ರವಾಗಿರುವ ಕೇಂದ್ರ ಮತ್ತು ರಾಜ್ಯ ನಡುವಿನ ಸಂಬಂಧ ಸ್ಪಷ್ಟವಾಗಿರಬೇಕು. ಉತ್ತಮ ಸಂವಿಧಾನ ಉಳ್ಳ ಸರಳವಾಗಿರಬೇಕು. ಪ್ರಗತಿಶೀಲ ಸಂವಿಧಾನ ಕಠಿಣವಾಗಿದ್ದರೆ ಕಷ್ಟವಾಗುತ್ತದೆ. ತಿದ್ದುಪಡಿ ಮಾಡಲು ಸರಳವಾಗಿರಬೇಕು. ಸಂವಿಧಾನ ಅವಶ್ಯಕವಾಗಿರಬೇಕು. ಥ್ಯಾಂಕ್ ಯು.